ನೋಡಿ, ಇವತ್ತು ನಾವು ಕರ್ನಾಟಕದ ಬಿಜೆಪಿ ಶಾಸಕರು 100 ಜನ ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಾವು ಯೋಜನೆ ಮಾಡಿ ಹೊರಟಿದ್ವಿ. ಈ ಒಂದು ಸರ್ವಾಧಿಕಾರಿ ಧೋರಣೆಯ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಮೈಸೂರಿನಲ್ಲಿ ಸುಮಾರು 4-5 ಸಾವಿರ ಕೋಟಿ ಹಣ ಭ್ರಷ್ಟಾಚಾರವನ್ನು ಮಾಡಿದರೆ, ಸೈಟುಗಳ ಭ್ರಷ್ಟಾಚಾರ, 14 ಸೈಟುಗಳು ಅವರ ಮನೆಯವರಿಗೆ, ಅವರ ಪತ್ನಿಯವರಿಗೆ ಸಿಕ್ಕಿದೆ. ನೀವು ಲೆಕ್ಕ ಹಾಕಿ, 14 ಸೈಟುಗಳು ಅವರ ಮನೆಯವರಿಗೆ, ಅವರ ಹೆಂಡತಿಯವರಿಗೆ ಹಂಚಿಕೆಯನ್ನು ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೇವೆ. ನೋಡಿ, ತನಿಖೆ ನಡೀಲಿ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಸೈಟ್ಗಳು ಹಂಚಿಕೆ ಆಗಿದೆ, ಯಾರು ತನಿಖೆ ನಡೀಲಿ. ಆದರೆ ಅವರ ಹೆಂಡತಿಗೆ 14 ಸೈಟ್ಗಳು ಹೇಗೆ ಬಂತು? ಕೆಸರಿನಲ್ಲಿರ್ತಕ್ಕಂಥ 3 ಎಕರೆ 16 ಗುಂಟೆ ಜಮೀನನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಅವರ ಹೆಂಡತಿಯವರಿಗೆ ಹೆಂಗೆ ಹಂಚಿತು ಈ ಸರ್ಕಾರ, ಇದನ್ನು ನಾವು ಕೇಳ್ತಾ ಇದ್ದೇವೆ. ಎರಡನೇದು, ಎಸ್ ಟಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡಿ ತೆಲಂಗಾಣ ಚುನಾವಣೆಗೆ ಕಳಿಸಿದ್ದಾರೆ. ಇದ್ರ ಬಗ್ಗೆ ರಾಜೀನಾಮೆಯನ್ನು ಕೊಡಬೇಕು ಮುಖ್ಯಮಂತ್ರಿಗಳು. ಅವ್ರಿಗೆ ಯಾವುದೇ ಒಂದು ಕ್ಷಣ ಮಾತ್ರವೂ ಕೂಡ ಅಧಿಕಾರದಲ್ಲಿ ಮುಂದೋಗೋದಕ್ಕೆ, ಅಧಿಕಾರದಲ್ಲಿ ಇರೋದಕ್ಕೆ ನೈತಿಕ ಹಕ್ಕೇ ಇಲ್ಲ ಸಿದ್ದರಾಮಯ್ಯ ಅವರಿಗೆ. ಮುಂದೆ ಹೋರಾಟ ಸರ್, ಇವತ್ತು ಹತ್ತಿಕ್ಕುವಂತ ಕೆಲಸ ಇದೆ ನೆಕ್ಸ್ಟ್. ನೋಡಿ, ನಮ್ಮ ಬಿಜೆಪಿ ಅವರಿಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ, ಹೋರಾಟವನ್ನು ಮಾಡೋದಕ್ಕೆ ಈ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇದೆ. ನಾವು ಹೇಳ್ತೇವೆ ಸರ್ಕಾರಕ್ಕೆ, ನಿಮಗೆ ನೈತಿಕತೆ ಇದ್ದರೆ ಮೊದಲು ರಾಜೀನಾಮೆಯನ್ನು ಕೊಡಿ. ನಾವು ಪ್ರಜಾಸತ್ತಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ.